ನಿನ್ನೆಯಷ್ಟೇ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿರುವಂತಹ ಶೋಭಾ ಕರಂದ್ಲಾಜ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಯಾವ ಖಾತೆಯನ್ನು ಕೂಡ ಕೊಟ್ಟು ನಿಭಾಯಿಸ್ತೀನಿ ಅಂತ ಹೇಳಿ, ಇನ್ನೇನು ಈ ಖಾತೆನೇ ಬೇಕು ಅಂತ ಕೇಳೋಕ್ಕಾಗುತ್ತಾ? ಕೇಳುವಷ್ಟು ಇದೆಯೋ ಈಗ ಅವರಿಗೆ? ಯಾವ ಚಾನ್ಸು ಕೂಡ ಇಲ್ಲ. ಅವಕಾಶ ಸಿಕ್ಕಿದ್ದಕ್ಕೆ ಖುಷಿ ಪಡಬೇಕು. ಕಾರಣ ಸತತ ಎರಡನೇ ಬಾರಿ ಅವರು ಕೇಂದ್ರದಲ್ಲಿ ಮಂತ್ರಿ ಆಗ್ತಾ ಇದ್ದಾರೆ, ಈ ಬಾರಿ ರಾಜ್ಯ ಖಾತೆಯನ್ನು ವಹಿಸಿಕೊಂಡಿದ್ದಾರೆ. ವಿಕಸಿತ ಭಾರತ ಮೋದಿಯವರ ಸಂಕಲ್ಪ ಅನ್ನುವಂಥ ಮಾತನ್ನು ಅವರು ಆಡಿದ್ದಾರೆ. ಸಂಕಲ್ಪದ ಕಡೆಗೆ ಜೊತೆಯಾಗಿ ಹೆಜ್ಜೆ ಹಾಕ್ತೀನಿ ಅಂತ ಶೋಭಾ ಕರಂದ್ಲಾಜೆ ಅವರು ಪಬ್ಲಿಕ್ ಜೊತೆಗೆ ಮಾತನಾಡಿದ್ದಾರೆ. ಸೊ ಕೇಂದ್ರ ಸಚಿವೆ ಏನು ಮಾತನಾಡಿದ್ದಾರೆ ನೋಡೋಣ. ಕೇರಳದಲ್ಲಿ ಮತ್ತೊಂದು ಸಾರಿ ನರೇಂದ್ರ ಮೋದಿ ಅವರು ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಆನಂದ ಆಗಿದೆ. ಅವರ ಜೊತೆ ಕೆಲಸ ಮಾಡೋದೇ ಒಂದು ವಿಶೇಷವಾದಂಥ ಅನುಭವ ಮತ್ತು ದೊಡ್ಡ ಅನುಭವ. ಕರ್ನಾಟಕದಿಂದ ಒಟ್ಟು 5 ಜನ ಮಂತ್ರಿಗಳು ನಾವು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದೀವಿ. ಬರುವಂಥ ದಿನದಲ್ಲೇ ಯಾವ ಜವಾಬ್ದಾರಿಯನ್ನು ಅವರು ಕೊಡ್ತಾರೆ ಅದನ್ನು ನಿರ್ವಹಣೆ ಮಾಡುವಂಥ ದಿಕ್ಕಿನಲ್ಲಿ, ಮತ್ತು ಅವರ ಮಿಷನ್ ಏನಿದೆ 2047 ಆ ಮಿಷನ್ಗೆ ಕೆಲಸ ಮಾಡುವಂಥ ದಿಕ್ಕಿನಲ್ಲಿ ನನ್ನ ಪ್ರಯತ್ನವನ್ನು ಕೂಡ ನಾನು ಹಾಕ್ತೀನಿ ಅನ್ನುವಂಥ ಭರವಸೆಯನ್ನು ಕರ್ನಾಟಕ ರಾಜ್ಯದ ಜನಕ್ಕೆ ನಾನು ಕೊಡೋಕ್ಕೆ ಇಚ್ಛೆ ಪಡ್ತೀನಿ. ಸೊ ಯಾರಿಗೂ ಕೂಡ ಇಂಥದ್ದೇ ಖಾತೆ ಬೀಳುವಂಥ ಪರಿಸ್ಥಿತಿಯಲ್ಲಿಲ್ಲ. ಸಿಕ್ಕಿದ್ದೇ ಒಂದು ದೊಡ್ಡ ಅದೃಷ್ಟ ಅನ್ಕೊಳ್ಬೇಕಾಗಿ ಅವ್ರಿಗೆ ಸದ್ಯಕ್ಕೆ. ಯಾಕೆ ಅಂತಂದರೆ ತುಂಬ ಜನ ರೇಸ್ನಲ್ಲಿದ್ದರು, ಅದರಲ್ಲಿ ಸಿಕ್ಕಿರುವಂಥದ್ದು ಅಪರೂಪದಲ್ಲಿ ಸಿಕ್ಕಿದೆ. ಯಾವ ಖಾತೆ ಕೊಡ್ತಾರೋ ಅದನ್ನು ಸರಿಯಾಗಿ ನಿಭಾಯಿಸಬೇಕು, ರಾಜ್ಯಕ್ಕೊಂದಿಷ್ಟು ಒಳ್ಳೇದು ಮಾಡಬೇಕು ಅಷ್ಟೇ.